ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನಲ್ಲಿ ಮಕ್ಕಳ ಪರ ಲಾಬಿ ಜೋರಾಗಿದೆ ಅಂತಕ್ಕಂಥ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ನಿಮ್ಮ ಮಕ್ಕಳು ಮಂತ್ರಿಗಳಾಗಬೇಕು, ನನ್ನ ಮಗಳು ಮಂತ್ರಿ ಆಗಬಾರ್ದ? ಪಕ್ಷಕ್ಕಾಗಿ ಏನೂ ಕೆಲಸ ಮಾಡದ ನಿಮ್ಮ ಮಕ್ಕಳು ನೇರವಾಗಿ ಶಾಸಕರಾಗಿದ್ದಾರೆ, ಅವ್ರನ್ನ ಈಗ ನೀವು ಮಂತ್ರಿಗಳನ್ನಾಗೂ ಮಾಡಿದ್ದೀರಾ, ಮಂತ್ರಿ ಸ್ಥಾನವನ್ನ ಕೂಡ ಕೊಡಿಸಿದ್ದೀರಾ, ಹಾಗಾದ್ರೆ ನನ್ನ ಮಗಳಿಗೆ ಯಾಕೆ ಮಂತ್ರಿ ಮಾಡಲಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಕೋಲಾರ ಸಂಸದ ಕೆ ಎಚ್ ಮುನಿಯಪ್ಪ ನೇರವಾಗಿ ಪ್ರಶ್ನೆ ಹಾಕಿದ್ದಾರೆ. ಎರಡನೇ ಸುತ್ತಿನಲ್ಲಾದರೂ ಸಂಪುಟ ವಿಸ್ತರಣೆಯಲ್ಲಿ ನನ್ನ ಮಗಳಿಗೆ ಸಚಿವ ಸ್ಥಾನ ಬೇಕೇ ಬೇಕು, ದಲಿತ ಎಡಗೈ ಕೋಟಾದಡಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ಗೆ ಮಂತ್ರಿ ಸ್ಥಾನ ಬೇಕು ಅಂತ ಈಗ ಸಂಸದ ಕೆ ಎಚ್ ಮುನಿಯಪ್ಪ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಅಂದರೆ ಮುನಿಯಪ್ಪನವ್ರನ್ನ ಮಾತು ಕೇಳಿದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಅವರ ಮಗಳಿಗೆ ಸಚಿವ ಸ್ಥಾನ ಕೊಡದೇ ಇರೋ ಹಾಗೆ ಚಿತಾವಣೆ ಮಾಡಿದ್ದಾರೆ ಅಂತ ಆರೋಪ ಏನಾದ್ರು ಮಾಡ್ತಾ ಇದ್ದಾರಾ, ಹೇಗೆ? ಖಂಡಿತ ಹೌದು, ಯಾಕಂತಂದ್ರೆ ಮುನಿಯಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಇವ್ರ ಜೊತೆ ಮಾತುಕತೆ ನಡೆಸಿರುವಂತದ್ದು, ಸಿದ್ದರಾಮಯ್ಯ ಅವರ ಪುತ್ರ ಮೊದಲ ಸುತ್ತಿನಲ್ಲಿ ಶಾಸಕರಾಗ್ತಾರೆ, ಪಕ್ಷಕ್ಕೆ ಯಾವುದೇ ಸೇವೆ ಸಲ್ಲಿಸಿರಲ್ಲ ಅನ್ನುವಂಥದ್ದು. ಆದ್ರೆ ನಮ್ಮ ಮಗಳು ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು, ಆದ್ರೆ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗ್ತಾರೆ ಅನ್ನುವಂಥದ್ದು, ಅವರು ಸಚಿವರ ಸಂದರ್ಭದಲ್ಲಿ ನನ್ನ ಪುತ್ರಿ ಯಾಕೆ ಸಚಿವರು ಆಗ್ಬಾರ್ದು ಅನ್ನುವಂಥದ್ದು ಕೇಳ್ತಿರುವಂತ ಪ್ರಶ್ನೆ. ನಿಮ್ಮ ಮಗ ಆಗ್ಬೋದು, ಆದ್ರೆ ನನ್ನ ಮಗಳು ಯಾಕೆ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಎರಡು ದೊಡ್ಡ ಮಟ್ಟದ ನಾಯಕರ ಜೊತೆ ಒಂದು ದೊಡ್ಡ ಮಟ್ಟದ ಮಾತುಕತೆ ಆಗಿರುವಂತದ್ದು, ಮತ್ತೆ ಅವರೊಂದಿಗೆ ಕೂಡ ಚರ್ಚೆ ಮಾಡಿ ಅಥವಾ ಆ ಸಂದರ್ಭದಲ್ಲಿ ಒಂದು ಏರು ಧ್ವನಿಯಲ್ಲಿ ಜಗಳ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಇಬ್ಬರು ನಾಯಕರ ಜೊತೆ ಮಾತುಕತೆ ನಡೆಸುವಾಗ ಅನ್ನುವಂತ ಮಾಹಿತಿ. ಅರವಿಂದ್, ಎಲ್ಲಿ ಎಲ್ಲಿ ಮಾತುಕತೆ ಆಗಿದ್ದು ಅವ್ರು ಅಂದ್ರೆ ದೆಹಲಿಯಲ್ಲಿ ಒಂದು ಬಾರಿ ಕೂಡ ಮಾತುಕತೆ ಆಗಿತ್ತು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ, ಮತ್ತು ಮುಖ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋದ ಸಂದರ್ಭದಲ್ಲಿ ಕೂಡ, ಅಂದ್ರೆ ಏನು ನಿವಾಸ ಕಾವೇರಿ ಇದೆ ಅಲ್ಲೂ ಕೂಡ ಹೋಗಿ ಮಾತುಕತೆಯನ್ನು ನಡೆಸಿದರೆ, ಎರಡನೇ ಹಂತದಲ್ಲೂ ಕೂಡ ನಮಗೆ ತೊಂದರೆ ಮಾಡಬೇಡಿ ಅನ್ನುವಂಥದ್ದು. ಯಾಕಂದ್ರೆ ಎಡ ಹಂತದ ಎಡಗೈ ಸಮುದಾಯದ ಇಬ್ಬರು ಪರಿಷತ್ ಸದಸ್ಯರು ಸಿದ್ದರಾಮಯ್ಯ ಅವರ ಮುಖಾಂತರವಾಗಿ ಒಂದು ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಮುನಿಯಪ್ಪ ಅವರ ಒಂದು ಆತಂಕ. ಅಂದ್ರೆ ತಮ್ಮ ಮಗಳಿಗೆ ಎಲ್ಲ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಮಾತಿನ ಚಕಮಕಿ ಕೂಡ ನಡೆದಿದೆ ಅನ್ನುವಂಥದ್ದು. ಈಗ ಅವ್ರ ಪ್ರಶ್ನೆ ಕೇಳಿದ್ದು ಸರಿ ಇದೆ, ನಿಮ್ಮ ಮಕ್ಕಳು ಮಂತ್ರಿಗಳಾಗಬಹುದು, ನನ್ನ ಮಗಳು ಯಾಕೆ ಆಗಬಾರದು ಅಂತ, ಅದಕ್ಕೆ ಖರ್ಗೆ ಅವ್ರು ಏನು ಉತ್ತರ ಕೊಡ್ತಾರೆ? ಅಲ್ಲ, ಖಂಡಿತ ಹೌದು, ಅಂದ್ರೆ ಏನು ಉತ್ತರ ಕೊಡ್ತಾರೋದಕ್ಕಿಂತ ಆ ಸಂದರ್ಭ. ಓಕೆ, ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.